ಪ್ರಪಂಚ ಪೂರ್ತಿಯಾಗಿ ಅನುಸರಿಸುತ್ತಿರುವ ಅನೇಕ ಧರ್ಮಗಳಲ್ಲಿ ಹಿಂದೂ ಧರ್ಮವು ಅತ್ಯಂತ ಪುರಾತನವಾದ ಧರ್ಮ ಎಂದು ನಂಬಲಾಗಿದೆ. ಭಾರತ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ಹಿಂದೂ ಧರ್ಮವನ್ನು ಆಚರಿಸಿಕೊಂಡು ಬಂದಿರುವ ಕಾರಣ ಇಲ್ಲಿ ಪ್ರತಿ ಚಿಕ್ಕ ಹಳ್ಳಿಯಿಂದ ಹಿಡಿದು ದೊಡ್ಡ ಪಟ್ಟಣದವರೆಗೂ ಅನೇಕ ದೇವಸ್ಥಾನಗಳನ್ನು ಕಾಣಬಹುದು. ಬನ್ನಿ, ದಕ್ಷಿಣ ಭಾರತದಲ್ಲಿ ಪರ್ವತದ ಮೇಲೆ ನೆಲೆಸಿರುವಂತಹ ಒಂದು ದೇವಸ್ಥಾನದ ಕುರಿತು ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ದೇವಸ್ಥಾನವು ಪ್ರಪಂಚದಲ್ಲಿ ಅತಿ ಹೆಚ್ಚು ಭಕ್ತರನ್ನು ಹೊಂದಿರುವ ದೇವಸ್ಥಾನವಾಗಿದೆ. ಪ್ರತಿ ವರ್ಷ ಲಕ್ಷಾಂತರ ಭಕ್ತರನ್ನು ಈ ದೇವಸ್ಥಾನ ಕೈ ಬೀಸಿ ಕರೆಯುತ್ತದೆ. ಭಕ್ತಾದಿಗಳಿಗೆ ಇದೊಂದು ಅದ್ಭುತವಾದಂತಹ ಪ್ರದೇಶ. ಇಲ್ಲಿ ಬರುವ ಭಕ್ತರ ಮನಸ್ಸಿನಲ್ಲಿ ನಾನು ದೇವರಿಗೆ ಅತ್ಯಂತ ಸಮೀಪನಾಗಿದ್ದೇನೆ ಎಂಬ ಭಾವನೆ ಬರುತ್ತದೆ. ಇದು ಆಧ್ಯಾತ್ಮಿಕ ಪ್ರದೇಶವಾಗಿದೆ. ಬನ್ನಿ, ನಮ್ಮ ಚಾನೆಲ್ ಮುಖಾಂತರ ನಿಮ್ಮನ್ನು ಈ ಪ್ರದೇಶದಲ್ಲಿರುವ ವಿಶೇಷತೆಗಳ ಬಗ್ಗೆ ಮತ್ತು ಇಲ್ಲಿನ ಕಟ್ಟುಪಾಡುಗಳ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಈ ದೇವಸ್ಥಾನ ಇರುವುದು ದಕ್ಷಿಣ ಭಾರತದ ಆಂಧ್ರಪ್ರದೇಶದ ತಿರುಮಲ ಬೆಟ್ಟದ ಮೇಲಿದೆ. ಈ ಬೆಟ್ಟವನ್ನು ಶೇಷಾಚಲ ಎಂದು ಕೂಡ ಕರೆಯುತ್ತಾರೆ. ಇಲ್ಲಿ ಶ್ರೀಮನ್ನಾರಾಯಣ ವೆಂಕಟೇಶ್ವರ ರೂಪದಲ್ಲಿ ನೆಲೆಸಿದ್ದಾನೆ. ಸಾವಿರಾರು ವರ್ಷಗಳಿಂದ ಇಲ್ಲಿ ಆಧ್ಯಾತ್ಮಿಕವಾಗಿ ಪೂಜೆ ನಡೆದುಕೊಂಡು ಬಂದಿರುವುದರಿಂದಲೇ ತಿರುಪತಿ ತಿಮ್ಮಪ್ಪನಿಗೆ ಭಕ್ತರು ಹೆಚ್ಚು ಬರುತ್ತಾರೆ. ಇಲ್ಲಿನ ಪರ್ವತ ಪ್ರದೇಶವು 8,000 square kilometers ವಿಸ್ತೀರ್ಣವನ್ನು ಹೊಂದಿದ್ದು ಇಲ್ಲಿನ ಪರ್ವತಗಳಿಗೆ 500 million ವರ್ಷಗಳ ಇತಿಹಾಸವೇ ಇದೆ. ತಿರುಪತಿ ನಗರದಿಂದ ಈ ಪರ್ವತ ರಸ್ತೆಯ ಮೂಲಕ ಸಾಗಿದರೆ ಭಕ್ತರು ತಿರುಮಲವನ್ನು ಸೇರುತ್ತಾರೆ. ಪ್ರಪಂಚದಲ್ಲಿ ಇರುವ ಕೋಟ್ಯಾಂತರ ಹಿಂದೂಗಳಿಗೆ ಇದು ಒಂದು ಪವಿತ್ರ ಪುರಾತನವಾದಂಥ ಸ್ಥಳ. ಸಮುದ್ರ ಮಟ್ಟದಿಂದ 2,500 feet ಎತ್ತರದಲ್ಲಿದೆ. ಈ ಬೆಟ್ಟವು ಹೆಚ್ಚು ಹಿಂದೂಗಳು ದರ್ಶಿಸುವ ಆಲಯವಾಗಿದೆ. ಪ್ರತಿದಿನ ದೇವರನ್ನು ವೀಕ್ಷಿಸಲು ಇಲ್ಲಿಗೆ ಬರುವ ಭಕ್ತಾದಿಗಳ ಸಂಖ್ಯೆ ಸರಿಸುಮಾರು 60,000 to 70,000 ಇರುತ್ತದೆ. ವಿಶೇಷ ದಿನಗಳಲ್ಲಿ ಭಕ್ತರ ಸಂಖ್ಯೆ 1,00,000 ಮೀರುತ್ತದೆ. ತಿರುಪತಿಗೆ ಬರುವ ಪ್ರತಿ ಭಕ್ತರು ಇಲ್ಲಿನ ವೆಂಕಟೇಶ್ವರನ ದರ್ಶನಕ್ಕಾಗಿ ಪರಿತಪಿಸುತ್ತಿರುತ್ತಾರೆ. ಇಲ್ಲಿಗೆ ಬರುವ ಎಲ್ಲಾ ಭಕ್ತಾದಿಗಳ ಒಂದೇ ಇಚ್ಛೆ ಸ್ವಾಮಿಯ ದರ್ಶನ ಪಡೆಯುವುದು, ತಮ್ಮನ್ನು ಸ್ವಾಮಿಗೆ ಅರ್ಪಿಸಿಕೊಳ್ಳುವುದು. ಅಣ್ಣಮ್ಮಾಚಾರ್ಯರು ದೇವರ ಮಹಿಮೆಯನ್ನು ಎಲ್ಲಾ ದಿಕ್ಕುಗಳಿಗೂ ಸಾರಿದ್ದಾರೆ. ಇದರಲ್ಲಿ ವೆಂಕಟೇಶ್ವರ ಸ್ವಾಮಿಯ ವಿಶೇಷತೆಯನ್ನು ತಿಳಿದುಕೊಳ್ಳಬೇಕಾದರೆ ವೆಂಕಟೇಶ್ವರನ ಕುರಿತು ಪ್ರಾಚೀನ ಗ್ರಂಥಗಳನ್ನು ಅಧ್ಯಯನ ಮಾಡಿದಾಗ ತಿಳಿದು ಬಂದಂತೆ ಹಿಂದೂ ಪುರಾಣ ಗ್ರಂಥಗಳನ್ನು ಅಧ್ಯಯನ ಮಾಡಲು ತೊಡಗಿದ್ದಾಗ ಅದರಲ್ಲಿ ತ್ರಿಮೂರ್ತಿಗಳನ್ನು ಕುರಿತು ವಿಷಯಗಳು ನಮಗೆ ದೊರೆಯುತ್ತದೆ. ಸೃಷ್ಟಿಪಾಲಕನಾದ ಶ್ರೀ ಮಹಾವಿಷ್ಣು, ಸೃಷ್ಟಿಕರ್ತ ಬ್ರಹ್ಮ, ಲಯಕಾರಕನಾದ ಶಿವ, ಈ ಮೂವರನ್ನು ಹಿಂದೂ ಪುರಾಣದಲ್ಲಿ ತ್ರಿಮೂರ್ತಿಗಳು ಎಂದು ಕರೆಯುತ್ತಾರೆ. ಶ್ರೀ ಮಹಾವಿಷ್ಣುವಿಗೆ ಮತ್ತು ತಿರುಮಲೆಗೆ ಒಂದು ವಿಶೇಷವಾದಂತಹ ಸಂಬಂಧವಿದೆ. ವಿಷ್ಣು ಎಂಬುದು ಒಂದು ಹೆಸರಲ್ಲ, ಇದು ಒಂದು ಮಹಾಶಕ್ತಿಯ ರೂಪ. ಮಹಾಶಕ್ತಿ ಈ ಚರಾಚರ ಸೃಷ್ಟಿಗೂ ಮೀರಿದ್ದು. ತ್ರಿಮೂರ್ತಿಗಳು ಎಂದರೆ ಒಂದು ಮಹಾಶಕ್ತಿಯ ಮೂರು ರೂಪಗಳು. ಜಗತ್ತಿಗೆ ಸೃಷ್ಟಿ, ಪಾಲನೆ ಮತ್ತು ಲಯಕ್ಕೆ ಈ ಮೂರು ಶಕ್ತಿಗಳೇ ಕಾರಣ. ತಿಳಿದಿರುವಂತೆ ಪುರಾಣದ ಪ್ರಕಾರ ವಿಷ್ಣು ಈ ಭೂಮಿಯ ಮೇಲೆ ಅನೇಕ ಸಾರಿ ಅವತರಿಸಿದ್ದಾರೆ. ಮೃಗ ರೂಪದಲ್ಲಿಯೂ ಕೂಡ ಮತ್ತು ಮಾನವ ರೂಪದಲ್ಲಿಯೂ ಬಂದು ಈ ಭೂಮಿಯನ್ನು ಕಾಪಾಡುತ್ತಾ ಬಂದಿದ್ದಾರೆ. ತಿರುಮಲ ಉಗಮದ ಬಗ್ಗೆ ಅನೇಕ ರೀತಿಯ ಕಥೆಗಳಿದ್ದರೂ ಈ ಎಲ್ಲದಕ್ಕೂ ಮೂಲ ಒಂದೇ ಕಥೆ. ಕಲಿಯುಗದ ಪ್ರಾರಂಭದಲ್ಲಿ ಶ್ರೀ ವೆಂಕಟೇಶ್ವರನ ರೂಪದಲ್ಲಿ ವಿಷ್ಣು ಅವತರಿಸುತ್ತಾನೆ. ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ದೇವನಾಗಿ ತಿರುಮಲೆಯಲ್ಲಿ ನೆಲೆಸಿದ್ದಾನೆ. ತಿರುಮಲೆಯಲ್ಲಿ ನೆಲೆಸಿರುವ ಈ ಸ್ವಾಮಿಯ ದರ್ಶನಕ್ಕಾಗಿ ಪ್ರತಿದಿನ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಬರುತ್ತಾರೆ. ತಿರುಮಲ ಮಂದಿರವನ್ನು ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಈ ದೇವಸ್ಥಾನವನ್ನು 7ನೇ ಶತಮಾನದಲ್ಲಿಯೇ ವಾಸ್ತುಬದ್ಧವಾಗಿ ನಿರ್ಮಿಸಲಾಗಿದೆ. ದ್ರಾವಿಡ ಶೈಲಿಯಲ್ಲಿ ನಿರ್ಮಿತವಾದಂತಹ ಅನೇಕ ಗೋಪುರಗಳು, ಅನೇಕ ಮಂಟಪಗಳನ್ನು ನಾವು ಇಲ್ಲಿ ಕಾಣಬಹುದು. ಗೋಪುರಗಳು ಮತ್ತು
ಸ್ತಂಭಗಳಿಂದ ನಿರ್ಮಿಸಿರುವ ಈ ದೇವಸ್ಥಾನದಲ್ಲಿ ಅನೇಕ ಶಾಸನಗಳನ್ನು ಕಲಾಕೃತಿಗಳನ್ನು ನಾವು ನೋಡಬಹುದು. ಇವುಗಳಿಂದ ಆಳ್ವಿಕೆ ಮಾಡಿದ ರಾಜ್ಯವಂಶಸ್ಥರ ಚರಿತ್ರೆಯನ್ನು ನಾವು ವೀಕ್ಷಿಸಬಹುದು. ತಿರುಮಲ 9ನೇ ಶತಮಾನದಲ್ಲಿ ಪಲ್ಲವರ ಆಳ್ವಿಕೆಯಲ್ಲಿ, 11ನೇ ಶತಮಾನದಲ್ಲಿ ತಂಜಾವೂರು ಚೋಳರ ಆಳ್ವಿಕೆಯಲ್ಲಿ, ಅಲ್ಲದೆ 14-15ನೇ ಶತಮಾನದಲ್ಲಿ ಈ ಪಟ್ಟಣವು ವಿಜಯನಗರ ಸಾಮ್ರಾಜ್ಯದ ಭಾಗವಾಗಿತ್ತು. 1800ರಿಂದ 1900ರ ಅಂದರೆ 20ನೇ ಶತಮಾನದ ಕೊನೆಯವರೆಗೂ ಬ್ರಿಟಿಷರು ಇಲ್ಲಿ ಕಪ್ಪ ಕಾಣಿಕೆಗಳನ್ನು ಸ್ವೀಕರಿಸುತ್ತಿದ್ದರು. 1933ರಲ್ಲಿ ತಿರುಪತಿ ತಿರುಮಲ ದೇವಸ್ಥಾನವು ದೇವಾಲಯ ಪಾಲನೆ ಕಾರ್ಯಕ್ರಮಗಳಿಗಾಗಿ ತಿರುಮಲ ತಿರುಪತಿ ಎಂಬ ಸ್ವಂತ ಆಡಳಿತವನ್ನು ಆರಂಭಿಸಲಾಯಿತು. ಇದನ್ನು TTD ಎಂದು ಕರೆಯುತ್ತಾರೆ. ಅವತ್ತಿನಿಂದ ಇಲ್ಲಿಯವರೆಗೂ ಇಲ್ಲಿ TTD ಈ ದೇವಸ್ಥಾನವನ್ನು ನಡೆಸುತ್ತಾ ಬಂದಿದೆ. ತಿರುಮಲಾಗೆ ಬರುವಂತಹ ಭಕ್ತರಿಗೆ TTDಯು ಸಕಲ ಸೌಲಭ್ಯಗಳನ್ನು ಒದಗಿಸುತ್ತಾ ಬರುತ್ತಿದೆ. ಇಲ್ಲಿ ಬರುವ ಭಕ್ತನ ಕೋರಿಕೆ ಒಂದೇ, ತಿರುಪತಿ ತಿಮ್ಮಪ್ಪನಾದ ಶ್ರೀ ವೆಂಕಟೇಶ್ವರನ ದರ್ಶನ ಪಡೆಯುವುದು. ಒಂದು ಸ್ವಾಮಿಯ ದರ್ಶನ ಪಡೆದರೆ ಅವರ ಕಷ್ಟಗಳೆಲ್ಲ ಕಳೆಯುತ್ತವೆ ಎಂಬ ನಂಬಿಕೆ ಇದೆ. ಆದರೆ ಸ್ವಾಮಿಯ ದರ್ಶನ ಅಷ್ಟು ಸುಲಭವಾಗಿ ಇರುವುದಿಲ್ಲ. ದೇವಸ್ಥಾನಕ್ಕೆ ಬರಲು ಎರಡು ಮಾರ್ಗಗಳಿವೆ. ಒಂದು ಶೇಷಾಚಲ ಬೆಟ್ಟದಲ್ಲಿರುವ ದಾರಿಯ ಮುಖಾಂತರ ವಾಹನಗಳಲ್ಲಿ ತೆರಳುವುದು. ಈ ರೀತಿ ವಾಹನಗಳಲ್ಲಿ ಹೊರಟರೆ 1 ಗಂಟೆ ಒಳಗೆ ತಿರುಮಲೆಯನ್ನು ಏರಬಹುದು. ಹಲವಾರು ಮಂದಿ 16ನೇ ಶತಮಾನಕ್ಕೆ ಸೇರಿದ ಒಬ್ಬ ರಾಜ ನಿರ್ಮಿಸಿದ ಕಾಲ್ನಡಿಗೆ ಮಾರ್ಗದ ಮುಖಾಂತರ ಬೆಟ್ಟವನ್ನು ಏರಬಹುದು. ಕಾಲ್ನಡಿಗೆ ಮಾರ್ಗದಲ್ಲಿ ಬರುವ ಭಕ್ತರು ಅವರ ಇಷ್ಟಾರ್ಥಗಳ ಸಿದ್ಧಿಗಾಗಿ ಶ್ರೀ ವೆಂಕಟೇಶ್ವರನಿಗೆ ಸಮರ್ಪಿತವಾಗಿ ಏರುತ್ತಾರೆ. ಭಕ್ತರಲ್ಲಿ ಏನಾದರೂ ಕೋರಿಕೆ ಇದ್ದಲ್ಲಿ ನಡೆದುಕೊಂಡು ಬಂದು ದರ್ಶನ ಮಾಡುತ್ತೇವೆ ಎಂದು ಅರಸಿಕೊಂಡರೆ ಅವರ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಎಂಬ ನಂಬಿಕೆಯೂ ಕೂಡ ಇದೆ. ಭಕ್ತಾದಿಗಳು ನಡೆದುಕೊಂಡು ಬರಲು ಎರಡು ಮಾರ್ಗಗಳಿವೆ. ಅದರಲ್ಲಿ ಒಂದು ಶ್ರೀವಾರಿ ಮೆಟ್ಟಿಲು ಮಾರ್ಗ. ಇದು ಸ್ವಲ್ಪ ದೂರವಿದೆ, 2 ಕಿಲೋಮೀಟರ್, ತುಂಬಾ ಎತ್ತರವಾದ ಮೆಟ್ಟಿಲುಗಳಿವೆ. ಇನ್ನೊಂದು ಮಾರ್ಗ ಅಲ್ಲಿಪಿರಿ ಮೆಟ್ಟಿಲು ಮಾರ್ಗ. ಇದರ ದೂರ 9 ಕಿಲೋಮೀಟರ್. ಮಾರ್ಗವು ಸಾಮಾನ್ಯ ಸಮತಟ್ಟಿನ ಮಾರ್ಗವಾಗಿದೆ. ಅದಕ್ಕಾಗಿ ಎಷ್ಟೋ ಮಂದಿ ಭಕ್ತರು ಈ ಮಾರ್ಗವನ್ನು ಕೂಡ ಅನುಸರಿಸುತ್ತಾರೆ. ಭಕ್ತರು ಮೆಟ್ಟಿಲು ಮಾರ್ಗವಾಗಿ ದೇವಸ್ಥಾನಕ್ಕೆ ತೆರಳುವ ಮಾರ್ಗದಲ್ಲಿ ಮೆಟ್ಟಿಲುಗಳಿಗೆ ಕರ್ಪೂರವನ್ನು ಹತ್ತಿಸುತ್ತಾರೆ, ಅರಿಶಿನ ಕುಂಕುಮಗಳನ್ನು ಹಚ್ಚುತ್ತಾರೆ, ಬರಿಗಾಲಿನಲ್ಲಿ ನಡೆದು ಸಾಗುತ್ತಾರೆ, ಪ್ರತಿ ಮೆಟ್ಟಿಲುಗಳಿಗೂ ಪೂಜಿಸುತ್ತಾ ತೆರಳುತ್ತಾರೆ. ಮೆಟ್ಟಿಲುಗಳನ್ನು ಹತ್ತುವಾಗ ಕೆಲವು ಮಂದಿ ಭಕ್ತರು ಅವರ ಇಷ್ಟಾರ್ಥಗಳನ್ನು ಈಡೇರಿಸಿದ ವೆಂಕಟೇಶ್ವರನಿಗೆ ಮೊಣಕಾಲು ಮೇಲೆ ನಡೆದು ಹರಿಕೆಯನ್ನು ತೀರಿಸುತ್ತಾರೆ. ಅಲ್ಲುಪಿರಿ ಮಾರ್ಗದಲ್ಲಿ ಗಾಳಿಗೋಪುರ ಒಂದು ಮುಖ್ಯವಾದ ಸ್ಥಳವಾಗಿದೆ. ದಣಿದ ಭಕ್ತರು ವಿಶ್ರಾಂತಿ ಪಡೆದುಕೊಳ್ಳಲು, ದರ್ಶನದ ಟಿಕೆಟ್ ಪಡೆದುಕೊಳ್ಳಲು ಇಲ್ಲಿ ಇರುವ ಕಂಪ್ಯೂಟರ್ ಮಾಧ್ಯಮದ ಮುಖಾಂತರ ನಡೆದುಕೊಂಡು ಬಂದಂತಹ ಭಕ್ತರಿಗೆ ದರ್ಶನದ ಟಿಕೆಟ್ಗಳನ್ನು ನೀಡಲಾಗುತ್ತದೆ. ಹೊಸ ತಂತ್ರಜ್ಞಾನದ ಮುಖಾಂತರ ನೀಡಿದ ಟಿಕೆಟ್ಗಳು ಬಯೋಮೆಟ್ರಿಕ್ ಮತ್ತು ಫೋಟೋಗಳನ್ನು ಹೊಂದಿರುತ್ತವೆ, ಆದ್ದರಿಂದ ಇವುಗಳನ್ನು ವರ್ಗಾಯಿಸಲು ಸಾಧ್ಯವಾಗುವುದಿಲ್ಲ. ಈ ಟಿಕೆಟ್ ಸಹಾಯದಿಂದ ಭಕ್ತಾದಿಗಳು ಸ್ನಾನ ಮಾಡಲು, ಮುಡಿ ನೀಡಲು, ದರ್ಶನ ಮಾಡಲು ಅನುಕೂಲವಾಗುತ್ತದೆ. ನಡೆದುಕೊಂಡು ಬಂದರೂ ಅಥವಾ ವಾಹನದಲ್ಲಿ ಬಂದರೂ ಭಕ್ತಾದಿಗಳೆಲ್ಲರೂ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಸ್ಥಳವಾದ ತಿರುಮಲಾವನ್ನು ತಲುಪುತ್ತಾರೆ. ಇಲ್ಲಿಂದ ಕೆಲವು ಭಕ್ತರು ಮೊದಲನೆಯದಾಗಿ ಕಲ್ಯಾಣಿ ಕಟ್ಟೆಗೆ ತೆರಳಿ ಮುಡಿಯನ್ನು ನೀಡುತ್ತಾರೆ. ತಿರುಮಲೆಗೆ ಬರುವಂತ ಸುಮಾರು ಭಕ್ತರು ತಿಮ್ಮಪ್ಪನಿಗೆ ಹರಕೆಯ ರೂಪದಲ್ಲಿ ತಮ್ಮ ಕೂದಲನ್ನು ನೀಡುತ್ತಾರೆ. ಅದಕ್ಕಾಗಿ ತಿರುಪತಿ ತಿರುಮಲೆಯಲ್ಲಿ ಕಾಣುವಂತ ಅಧಿಕ ಭಕ್ತರು ಮುಡಿ ಇಲ್ಲದ ರೀತಿಯಲ್ಲಿ ಇರುತ್ತಾರೆ. ಮುಡಿ ಕೊಡುವ ಭಕ್ತರು ದೇವರ ಮುಂದೆ ಅವರ ಗರ್ವವನ್ನು ತ್ಯಜಿಸಿ ದೇವರಲ್ಲಿ ತನ್ನನ್ನು ಅರ್ಪಿಸಿಕೊಳ್ಳುತ್ತಾರೆ. ಅರಿಕೆ ಮುಡಿ ನೀಡಿದವರು, ಮುಡಿ ನೀಡದೇ ಇರುವ ಭಕ್ತರು ಎಲ್ಲರೂ ದೇವರ ದರ್ಶನಕ್ಕಾಗಿ ಕ್ಯೂನಲ್ಲಿ ಬಂದು ಸೇರುತ್ತಾರೆ. ಕ್ಯೂನಲ್ಲಿ ಬಂದಂತ ಭಕ್ತರು ದೇವರ ದರ್ಶನಕ್ಕಾಗಿ ಗಂಟೆಗಟ್ಟಲೆ ಕಾಯುತ್ತಾರೆ. ವಾಹನದಲ್ಲಿ ಬಂದಂತ ಭಕ್ತರೇ ಆಗಿರಬಹುದು, ನಡೆದು ಬಂದಂತಹ ಭಕ್ತರಾಗಿರಬಹುದು. ಅದಕ್ಕಾಗಿ ಕ್ಯೂನಲ್ಲಿ ಸಾಗುವಂತ ಭಕ್ತರಿಗಾಗಿ ಅನೇಕ ವಿಶ್ರಾಂತಿ ಸ್ಥಳಗಳನ್ನು ನಿರ್ಮಿಸಲಾಗಿದೆ. ಪ್ರಮುಖವಾದದ್ದು ವೈಕುಂಠ ಕ್ಯೂ ಕಾಂಪ್ಲೆಕ್ಸ್. ಇಲ್ಲಿ ಊಟವನ್ನು ಸಹ ನೀಡಲಾಗುತ್ತದೆ, ಶೌಚಾಲಯ
ಗ್ರಂಥಾಲಯದ ವ್ಯವಸ್ಥೆ ಕೂಡ ಇಲ್ಲಿ ನೀಡಲಾಗಿದೆ. ಇದೊಂದು ಉತ್ತಮವಾದಂತಹ ಆಲೋಚನೆಯಾಗಿದೆ. ಪ್ರತಿದಿನವೂ 50,000 ಹೆಚ್ಚು ಭಕ್ತರು ಆಗಮಿಸುವ ತಿರುಮಲೆಯಲ್ಲಿ ಒಂದು ಬಾರಿ ದರ್ಶನಕ್ಕಾಗಿ 10 ಗಂಟೆಗಳ ಕಾಲ ನಿರೀಕ್ಷೆ ಮಾಡುವ ಸಂದರ್ಭವೂ ಬರುತ್ತದೆ. ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಲೇ ಬಂದಿರುವ ಕಾರಣ ಆನ್ಲೈನ್ನ ಮುಖಾಂತರ ಮುಂದೆ ದರ್ಶನ ಟೈಮಿಂಗ್ ಬುಕ್ ಮಾಡುವಂತ ಅವಕಾಶಗಳನ್ನು ಟಿಟಿಡಿಯು ತರಲಾಗಿದೆ. ಆನ್ಲೈನ್ ನಲ್ಲಿ ಬುಕ್ ಮಾಡಿ ಬಂದ್ರು, ಬುಕ್ ಮಾಡದೆ ಬಂದ್ರು, ನಡೆದು ಬಂದ್ರು, ತಿರುಮಲೆಗೆ ಬರುವ ಪ್ರತಿ ಭಕ್ತರ ಗಮನ ಶ್ರೀ ವೆಂಕಟೇಶ್ವರ ಸ್ವಾಮಿ ಮಂದಿರದ ಪ್ರವೇಶ ದ್ವಾರ. ಇಲ್ಲಿ ಬರುವ ಪ್ರತಿ ಭಕ್ತರು ಗೋವಿಂದ ಗೋವಿಂದ ಎಂದು ದೇವರನ್ನು ಪ್ರಾರ್ಥಿಸುತ್ತಾ ತೆರಳುತ್ತಾರೆ. ದೇವಾಲಯವನ್ನು 2.2 ಎಕರೆಯಲ್ಲಿ ನಿರ್ಮಾಣ ಮಾಡಲಾಗಿದೆ. 415 ಅಡಿ ಉದ್ದ, 263 ಅಡಿ ಅಗಲದಲ್ಲಿ ನಿರ್ಮಾಣ ಮಾಡಲಾಗಿದೆ. ಬರುವ ಪ್ರತಿ ಭಕ್ತರು ಮಹಾದ್ವಾರ ಎಂದು ಕರೆಯುವ 50 ಅಡಿಗಳ ಎತ್ತರವುಳ್ಳ ಗಾಳಿ ಗೋಪುರ ಮುಂಭಾಗದಿಂದ ಪ್ರವೇಶಿಸುತ್ತಾರೆ. ದೇವಸ್ಥಾನಕ್ಕೆ ಪ್ರವೇಶಿಸುತ್ತಿದ್ದಂತೆ ಗರ್ಭಗುಡಿಗೆ ಎದುರಾಗಿ ಧ್ವಜಸ್ತಂಭವಿದೆ. ಅಲ್ಲಿಂದ ಎಡಕ್ಕೆ ತಿರುಗಿ ಮುಂದೆ ಸಾಗಿದರೆ ರಂಗನಾಯಕ ಮಂಟಪವಿದೆ. ದೋರ ಸ್ತಂಭದ ಬಲಭಾಗದಲ್ಲಿ ಅನ್ನಮಹಲ್ ಅಥವಾ ಐನಮಹಲ್ ಇದೆ. ಗರ್ಭಗುಡಿ ಬಾಗಿಲಿಗಿಂತ ಮುಂಚಿತವಾಗಿ ಬಂಗಾರ ಬಾಗಿಲ್ ಬರುತ್ತದೆ. ಇದನ್ನು ದಾಟಿ ಮುಂದೆ ಹೋಗುವ ಭಾಗ್ಯ ಹಲವಾರು ಮಂದಿ ಭಕ್ತರಿಗೆ ಇಲ್ಲ. ಇಲ್ಲಿಂದ ಮುಂದೆ ಗರ್ಭಗುಡಿಯವರೆಗೂ ಅನೇಕ ಬಾಗಿಲುಗಳಿವೆ. ಪ್ರತಿ ಬಾಗಿಲುಗಳು ದೇವರ ಗುಡಿಯವರೆಗೂ ಚಿಕ್ಕದಾಗುತ್ತಾ ಹೋಗುತ್ತವೆ. ಜೀವ ಆತ್ಮ ಪರಮಾತ್ಮನನ್ನು ಸಂಬಂಧಿಸುವ ಪ್ರಯಾಣದ ದಾರಿ ಎಂದು ಅನೇಕ ಭಕ್ತಾದಿಗಳು ನಂಬುತ್ತಾರೆ. ಅದಕ್ಕೆ ಇರಬೇಕು ಮುಖ್ಯ ದೇವರು ನೆಲೆಸಿರುವಂತ ಜಾಗವನ್ನು ಸಂಸ್ಕೃತದಲ್ಲಿ ಗರ್ಭಗುಡಿ ಎಂದು ಕರೆಯುತ್ತಾರೆ. ಅಂದರೆ ತಾಯಿಯ ಗರ್ಭದ ರೀತಿ ಇರುವ ಪ್ರದೇಶ ಎಂದು ಅರ್ಥ. ಮುಖ್ಯ ದೇವರು ಮಳೆ, ಸೂರ್ಯನ ಬೆಳಕು, ಗಾಳಿ, ಬಿಸಿಲು, ಚಳಿ ಎಲ್ಲಾದರಿಂದ ದೂರವಿದ್ದರೆ ದೇವರಲ್ಲಿ ಇರುವಂತಹ ಶಕ್ತಿ ಅದೇ ರೀತಿ ಇರುತ್ತದೆ ಎಂಬ ನಂಬಿಕೆ. ಇದೇ ಕಾರಣಕ್ಕೆ ಗರ್ಭಗುಡಿಗೆ ಯಾರಿಗೂ ಪ್ರವೇಶವಿಲ್ಲ. ಅರ್ಚಕರು ಮಾತ್ರ ಗರ್ಭಗುಡಿಗೆ ಪ್ರವೇಶಿಸಿ ಪೂಜೆ ಮಾಡುತ್ತಾರೆ. ಎಲ್ಲಾ ಭಕ್ತರು ಆ ದ್ವಾರದ ಮುಂದೆ ನಿಂತು ದೇವರ ದರ್ಶನವನ್ನು ಮಾಡಿಕೊಳ್ಳಬೇಕು. ಭಕ್ತರ ನೂಕು ನುಗ್ಗಿಲಿನ ಮಧ್ಯ ಬಂಗಾರು ಬಾಕಿಲಿನಿಂದ ಗರ್ಭಗುಡಿಯಲ್ಲಿ ನೆಲೆಸಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ದರ್ಶನ ಮಾಡಿಕೊಳ್ಳಬೇಕು. ಕೆಲ ಭಕ್ತರಿಗೆ ಮಾತ್ರ ಬಂಗಾರದ ಬಾಗಿಲಿನಿಂದ ಒಳಗೆ ನಿಂತು ದೇವರ ದರ್ಶನವನ್ನು ಮಾಡುವ ಸೌಭಾಗ್ಯವಿದೆ. ಗಂಟೆಗಟ್ಟಲೆ ಕಾಯ್ದು ಕ್ಯೂನಲ್ಲಿ ನಿಂತು ಬಂದ ಭಕ್ತರು ದೇವಸ್ಥಾನದ ಮುಂದಿನ ಗೋಪುರದ ಮುಖಾಂತರ ದೇವರ ದರ್ಶನಕ್ಕಾಗಿ ತೆರಳುತ್ತಾರೆ. ಈ ಪ್ರವೇಶ ದ್ವಾರವನ್ನು ಆಗಮ ಶಾಸ್ತ್ರದ ಪ್ರಾಚೀನ ಗ್ರಂಥದ ಮೂಲಕ ನಿರ್ಮಾಣ ಮಾಡಲಾಗಿದೆ. ಇದರ ಪ್ರಕಾರ ದೇವಸ್ಥಾನದ ಮುಖ್ಯ ದ್ವಾರವನ್ನು ಮರು ಮಾರ್ಪಾಡು ಮಾಡುವ ಯಾವುದೇ ಅನುಮತಿ ಇಲ್ಲ. ಆದ್ದರಿಂದ ಟಿಟಿಡಿಗೆ ಈ ಮುಖ್ಯ ದ್ವಾರದ ಮುಖಾಂತರ ಭಕ್ತರನ್ನು ನಿಯಂತ್ರಿಸುವುದು ಸಾಹಸವಾಗಿದೆ. ಆಗಮ ಶಾಸ್ತ್ರದ ಪ್ರಕಾರ ನಡೆದುಕೊಳ್ಳುತ್ತಿರುವುದರಿಂದ ಭಕ್ತರು ಬಂದು ತೆರಳುವ ಬೇರೆ ಮಾರ್ಗವನ್ನು ನಿರ್ಮಿಸಲು ಆ ಶಾಸ್ತ್ರದಲ್ಲಿ ಯಾವುದೇ ಅವಕಾಶವಿಲ್ಲ. ಒಂದೇ ಮಾರ್ಗ ಇರುವುದರಿಂದ ಭಕ್ತರು ದೇವಸ್ಥಾನದ ಒಳಗೆ ಬರಲು ನೂಕು ನುಗ್ಗಲು ಇದ್ದೇ ಇರುತ್ತದೆ. ಇದೇ ಕಾರಣಕ್ಕೆ ದರ್ಶನಕ್ಕೆ ಹೋಗುವ ಹೊರಗೆ ಬರುವವರನ್ನು ತಡೆದು, ಹೊರಗೆ ಹೋಗುವಾಗ ದರ್ಶನಕ್ಕೆ ಹೋಗುವವರನ್ನು ತಡೆದು ದೇವರ ದರ್ಶನಕ್ಕೆ ಟಿಟಿಡಿಯು ಅನುವು ಮಾಡಿಕೊಡುತ್ತದೆ. ಮಾಮೂಲಿ ದಿನಗಳಲ್ಲಿ 1 ಗಂಟೆಗೆ ಸುಮಾರು 4,000 ಜನರು ಈ ದ್ವಾರದ ಮುಖಾಂತರ ದೇವರ ದರ್ಶನಕ್ಕಾಗಿ ತೆರಳುತ್ತಾರೆ. ಇಲ್ಲಿನ ಭಕ್ತರು ಗಂಟೆಗಟ್ಟಲೆ ನಿಂತು ಕ್ಯೂನಲ್ಲಿ ದೇವರನ್ನು ಕಾಣುವ ಕೆಲ ಕ್ಷಣಗಳಲ್ಲಿ ಅವರ ಆಯಾಸವೆಲ್ಲ ಕಳೆದು ಭಕ್ತಿ ಹೆಚ್ಚಾಗುತ್ತದೆ. ಭಕ್ತರು ದೇವರನ್ನು ಕಂಡ ಕೂಡಲೇ ಎಲ್ಲವನ್ನು ಮರೆತು ಭಕ್ತಿಯಿಂದ ನಮಸ್ಕರಿಸುತ್ತಾರೆ. ಭಕ್ತರಿಗೆ ದೇವರನ್ನು ಕಾಣಲು ಸಿಗುವ ಸಮಯ ಕೇವಲ 1-5 ಸೆಕೆಂಡ್ಗಳು ಮಾತ್ರ. ಇಲ್ಲಿರುವ ಅಲಂಕಾರ ಮತ್ತು ದೇವರನ್ನು ನೋಡಲು ಭಕ್ತರಿಗೆ ಆ ಸಮಯ ಸಾಕಾಗುವುದಿಲ್ಲ. ಬನ್ನಿ, ಇದೇ ರೀತಿಯ ದೇವಾಲಯದ ಮುಖಾಂತರ ಒಂದು ಬಾರಿ ದೇವರನ್ನು ಸಂಪೂರ್ಣವಾಗಿ ದರ್ಶಿಸೋಣ. ದೇವರ ಗರ್ಭಗುಡಿಯನ್ನು ಯಾವ ರೀತಿ ಇದೆ ಅದೇ ರೀತಿ ನಿರ್ಮಾಣವಾಗಿರುವ ಇನ್ನೊಂದು ದೇವಸ್ಥಾನ ಇದು. 2008 ಟಿಟಿಡಿಯು SVBC ಎಂದು ಕರೆಯುವ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ ಅನ್ನು ನಿರ್ಮಿಸಿ ಶ್ರೀ ವೆಂಕಟೇಶ್ವರನಿಗೆ ನಡೆಯುವ ಪೂಜೆ ಕೈಂಕರ್ಯವನ್ನು ಪ್ರಚಾರ ಮಾಡಿ ಭಕ್ತರಿಗೆ ತೋರಿಸುವ ಇಚ್ಛೆಯಿಂದ ನಿರ್ಮಿಸಲಾಗಿದೆ. ಈ ದೇವಾಲಯವನ್ನು ತಿರುಪತಿಯಲ್ಲಿ ನಿರ್ಮಿಸಲಾಗಿದೆ. ಗರ್ಭಗುಡಿಗೆ ಕ್ಯಾಮೆರಾದ ಪ್ರವೇಶವಿರುವುದಿಲ್ಲ.
ಅದೇ ಕಾರಣಕ್ಕೆ ತಿರುಮಲಾದಲ್ಲಿ ಗರ್ಭಗುಡಿಯಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಒಂದು ಆಲಯವನ್ನು ತಿರುಪತಿಯಲ್ಲಿ ನಿರ್ಮಿಸಲಾಗಿದೆ. ತಿರುಪತಿಯಲ್ಲಿ ಯಾವ ರೀತಿ ಪೂಜೆ ನಡೆಯುತ್ತದೋ ಅದೇ ರೀತಿಯಲ್ಲಿ ಇಲ್ಲೂ ಪೂಜೆಯನ್ನು ಮಾಡಿ ಅದನ್ನು ಟೆಲಿಕಾಸ್ಟ್ ಮಾಡಲಾಗುತ್ತಿದೆ. ಈ ದೇವಾಲಯವು ತಿರುಮಲೆಯ ತಿರುಪತಿಯ ದೇವಾಲಯದ ಆ ರೀತಿಯೇ ಇದೆ, ಏನು ವ್ಯತ್ಯಾಸವಿಲ್ಲದಾಗಿ. ಈ ಗರ್ಭಗುಡಿಯಲ್ಲಿ ಇರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ವಿಗ್ರಹವು 8 ಅಡಿ ಎತ್ತರವಾಗಿದೆ. ತಿರುಮಲ ಸ್ವಾಮಿಯನ್ನು ಶ್ರೀ ವೆಂಕಟೇಶ್ವರ, ಬಾಲಾಜಿ, ಗೋವಿಂದ ಎಂದು ಇನ್ನೂ ಅನೇಕ ನಾಮಗಳಿಂದ ಕರೆಯುತ್ತಾರೆ. ಸ್ವಾಮಿಯ ವಿಗ್ರಹವನ್ನು ಯಾವ ಕಲ್ಲಿನಿಂದ ಕೆತ್ತಿದ್ದಾರೆ ಮತ್ತು ಯಾರು ಕೆತ್ತಿದ್ದಾರೆ, ಯಾರು ನಿರ್ಮಿಸಿದ್ದಾರೆ ಎಂಬುದಕ್ಕೆ ಯಾವುದೇ ದಾಖಲೆಗಳು ಇಲ್ಲ. ಒಂದು ರೀತಿಯಲ್ಲಿ ಹೇಳುವುದಾದರೆ ಸ್ವಾಮಿಯು ಸ್ವಯಂಭೂ ರೀತಿಯಲ್ಲಿ ಬಂದು ನೆಲೆಸಿದ್ದಾನೆ ಎಂಬ ಪ್ರತೀತಿ ಇದೆ. ನಾವು ವೆಂಕಟೇಶ್ವರ ಎಂದೊಡನೆ ಕಾಣುವ ವಿಗ್ರಹ ಒಂದೇ ರೀತಿ ಇರುತ್ತದೆ. ತಿರುಮಲಾದಲ್ಲಿ ವೆಂಕಟೇಶ್ವರನ ಹಲವಾರು ವಿಗ್ರಹಗಳಿವೆ. ಕೆಲವೊಂದು ಸಂದರ್ಭದಲ್ಲಿ ಅವುಗಳಿಗೆ ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತದೆ. ಎಷ್ಟೋ ಜನ ಅವರು ಸೇವೆಗಾಗಿ ಬೆಳ್ಳಿಯಿಂದ ನಿರ್ಮಿಸಿರುವ ಶ್ರೀ ಭೋಗ ಶ್ರೀನಿವಾಸನನ್ನು ಪೂಜಿಸುತ್ತಾರೆ. ಶ್ರೀನಿವಾಸರು ಪ್ರಧಾನ ಮೂರ್ತಿಯ ಪ್ರತಿಬಿಂಬವಾಗಿ ಆಲಯದ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳಲಾಗುತ್ತದೆ ಎಂಬ ಪ್ರತೀತಿ ಇದೆ. ಇನ್ನು ಭೂದೇವಿ ಶ್ರೀದೇವಿ ಜೊತೆಯಲ್ಲಿರುವ ಶ್ರೀನಿವಾಸನನ್ನು ಮಲೆಯಪ್ಪ ಸ್ವಾಮಿ ಎಂದು ಕರೆಯುತ್ತಾರೆ. ಈ ವಿಗ್ರಹವನ್ನು ಪ್ರತಿದಿನ ವಿವಿಧ ರೀತಿಯ ಪೂಜೆಗಳಿಗಾಗಿ ದೇವಾಲಯದಿಂದ ಹೊರಗಡೆ ಕರೆಯಲಾಗುತ್ತದೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವ ವರ್ಷಕ್ಕೆ 9 ದಿನಗಳ ಕಾಲ ನಡೆಯುವ ವಾರ್ಷಿಕ ಬ್ರಹ್ಮೋತ್ಸವದಲ್ಲೂ ಈ ವಿಗ್ರಹವನ್ನು ಪೂಜಿಸಲಾಗುತ್ತದೆ. ದೇವಾಲಯದ ಒಳಗೆ ಹೊರಗಾಗಲಿ ದೇವರಿಗೆ ವಜ್ರದಿಂದ ಅಲಂಕರಿಸಿದ ಒಡವೆಗಳಿಂದ ಅಲಂಕಾರವನ್ನು ಮಾಡಲಾಗುತ್ತದೆ. ಸಾಂಪ್ರದಾಯಿಕ ವಸ್ತುಗಳನ್ನು ಧರಿಸುತ್ತಾರೆ. ಭಕ್ತರು ದೇವರಿಗೆ ಕಾಣಿಕೆಯ ರೂಪದಲ್ಲಿ ಅತ್ಯುತ್ತಮವಾದ ಬಟ್ಟೆಗಳು, ಅತ್ಯುತ್ತಮವಾದಂಥ ಒಡವೆಗಳು, ಅತ್ಯುತ್ತಮವಾದಂಥ ಪುಷ್ಪಗಳನ್ನು ನೀಡುತ್ತಾರೆ. ದೇವರ ಪೂಜೆಗೆ ವಸ್ತುಗಳನ್ನೇ ಅಲ್ಲದೆ ಭಾರತದಲ್ಲಿ ಅತಿ ಹೆಚ್ಚಾಗಿ ಬೆಳೆಯುವ, ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಬೆಳೆಯುವ ಗಂಧದ ಮರದ ಸುವಾಸನೆಗಳನ್ನು, ಮರದ ಗಂಧವನ್ನು ಶ್ರೀ ಸ್ವಾಮಿಯ ಪೂಜೆಗಾಗಿ ಬಳಸುತ್ತಾರೆ. ಈ ವೃಕ್ಷದ ಸುವಾಸನೆಗೆ ಮತ್ತು ಗಂಧಕ್ಕೆ ಅತಿ ಹೆಚ್ಚಿನ ಬೆಲೆ ಇದೆ. ಇದು ಒಂದು ನಮ್ಮ ಶೇಷಾಚಲ ಬೆಟ್ಟ ಮತ್ತು ಕರ್ನಾಟಕ ಆಂಧ್ರ ಪ್ರದೇಶದಲ್ಲಿ ಹೆಚ್ಚಾಗಿ ಬೆಳೆಯುತ್ತದೆ. ಇದಕ್ಕೆ ಕಳ್ಳರ ಕಾಟ ಹೆಚ್ಚಾಗಿರುವುದರಿಂದ ಈ ಮರಗಳು ಇತ್ತೀಚಿನ ದಿನಗಳಲ್ಲಿ ಕಾಣೆಯಾಗುತ್ತಾ ಬಂದಿದೆ. ತಿರುಮಲ ಸ್ವಾಮಿಯ ಪೂಜೆಗೆ ಗಂಧವನ್ನು ಹೆಚ್ಚಾಗಿ ಬಳಸುವುದರಿಂದ ಟಿಟಿಡಿಗೆ ಸೇರಿದ ಪ್ರದೇಶದಲ್ಲಿ ಈ ಮರಗಳನ್ನು 10 ಹೆಕ್ಟೇರಿಗೂ ಹೆಚ್ಚಾಗಿ ಬೆಳೆಯಲಾಗುತ್ತದೆ. ಮುಂದೆ 100 ಹೆಕ್ಟೇರಿಗೆ ಬೆಳೆ ಬೆಳೆಯಲಾಗುವುದು. ಇದರಿಂದ ಮುಂದಿನ ವರ್ಷಗಳಲ್ಲಿ ಚಂದನದ ಸಮಸ್ಯೆ ಬರುವುದಿಲ್ಲ. ದೇವರ ಪೂಜೆಗೆಂದು ಕೇವಲ ಅತ್ಯುತ್ತಮ ಬೆಲೆ ಬಾಳುವ ವಸ್ತುಗಳನ್ನು ಉಪಯೋಗಿಸುವುದಲ್ಲದೆ ಸ್ವಾಮಿಯ ದೈನಂದಿನ ಪೂಜೆಗೆಂದು 200 ಜನಕ್ಕೂ ಹೆಚ್ಚಿನ ಅರ್ಚಕರಿದ್ದಾರೆ. ಅರ್ಚಕರು ಪ್ರಾಚೀನ ಹಿಂದೂ ಗ್ರಂಥವನ್ನು ಅವರು ಅಭ್ಯಾಸ ಮಾಡಿ ದೇವರ ಪೂಜೆಗೆ ಇವರನ್ನು ತೊಡಗಿಸಿಕೊಂಡಿದ್ದಾರೆ. ಶ್ರೀ ವೆಂಕಟೇಶ್ವರ ದೇವಸ್ಥಾನದಿಂದ 12 ಕಿಲೋಮೀಟರ್ಗಳ ದೂರದಲ್ಲಿ ಶೇಷಾಚಲದ ಕಾಡಿನ ಧರ್ಮಗಿರಿ ಪ್ರದೇಶದಲ್ಲಿ ಇಲ್ಲೇ ಶ್ರೀ ವೆಂಕಟೇಶ್ವರ ವೇದ ವಿಜ್ಞಾನ ಶಾಸ್ತ್ರ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಇದೆ. ಇದೇ ಜಾಗದಲ್ಲಿ ವಿದ್ಯಾರ್ಥಿಗಳಿಗೆ ಬೋಧಿಸುತ್ತಾ ಬಂದಿದ್ದಾರೆ. ಈ ಪೀಠವನ್ನು 134 ವರ್ಷಗಳ ಹಿಂದೆ ಸ್ಥಾಪಿಸಲಾಗಿದೆ. ಈ ವಿಜ್ಞಾನ ಪೀಠದಲ್ಲಿ ದೇವರಿಗೆ ಪೌರೋಹಿತ್ಯ ಮಾಡಲು ಪೂಜಕರನ್ನು ಪೂಜಾರಿಗಳನ್ನು ನೀಡುತ್ತಾ ಬಂದಿದೆ. ಅರ್ಚನೆ ಮಾಡಲು ಅರ್ಚಕರನ್ನು ನೀಡುತ್ತಾ ಬಂದಿದೆ. ಪ್ರಾಚೀನ ಸಂಪ್ರದಾಯದ ಪ್ರಕಾರ ಇಲ್ಲಿ ವಿದ್ಯಾಭ್ಯಾಸ ನಡೆಯುತ್ತಾ ಬಂದಿದೆ. 100+ ವರ್ಷಗಳ ಹಳೆಯ ಗ್ರಂಥಗಳನ್ನು ಇಲ್ಲಿ ವಿದ್ಯಾರ್ಥಿಗಳು ಅಭ್ಯಾಸಿಸುತ್ತಾ ಬರುತ್ತಾರೆ. ಆಗಮಶಾಸ್ತ್ರದ ಅಧ್ಯಯನ ಮಾಡಿದಂಥ ವಿದ್ಯಾರ್ಥಿಗಳು ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಕೈಂಕರ್ಯಗಳನ್ನು ನಿರ್ವಹಿಸುವ ಪ್ರಾವೀಣ್ಯತೆಯನ್ನು ಪಡೆದುಕೊಳ್ಳುತ್ತಾರೆ. ವಿದ್ಯಾರ್ಥಿಗಳು 10ನೇ ವಯಸ್ಸಿನಲ್ಲಿಯೇ ಮನೆಯನ್ನು ಮತ್ತು ಇಂದಿನ ಶಾಲಾ ವ್ಯವಸ್ಥೆಯನ್ನು ಬಿಟ್ಟು ಸಂಸ್ಕೃತ ರೂಪದ ಅಭ್ಯಾಸಕ್ಕಾಗಿ ಇಲ್ಲಿ ಬಂದು ಸೇರುತ್ತಾರೆ. ಇಲ್ಲಿ ಸರಿಸುಮಾರು 700+ ವಿದ್ಯಾರ್ಥಿಗಳು ಅಭ್ಯಾಸವನ್ನು ಮಾಡುತ್ತಿದ್ದಾರೆ. ಗ್ರಾಜ್ಯುಯೇಷನ್ ಮುಗಿಸಿದ ನಂತರ ಈ ವಿದ್ಯಾರ್ಥಿಗಳಲ್ಲಿ 200 ವಿದ್ಯಾರ್ಥಿಗಳು ತಿರುಮಲ ತಿರುಪತಿಯಲ್ಲಿ ಸ್ವಾಮಿಯ ಸೇವೆಗಾಗಿ ಸೇರುತ್ತಾರೆ. ದೇವಾಲಯದಲ್ಲಿ ಸೇವೆ ಮಾಡುವುದು ಮತ್ತು ಅದರ ನೀತಿ ನಿಯಮಗಳನ್ನು ನಡೆದುಕೊಳ್ಳುವುದು ಕೇವಲ ಅರ್ಚಕರ ಕೆಲಸವೇ ಆಗಿರುವುದಿಲ್ಲ. ಇನ್ನೊಂದು ಗುಂಪು ಕೂಡ ಈ ವ್ಯವಹಾರದಲ್ಲಿ ತೊಡಗಿಕೊಂಡಿದೆ. ಇವರನ್ನು ಜಿಆರ್ ಎಂದು ಕರೆಯುತ್ತಾರೆ.
ದೇವಸ್ಥಾನದ ಮುಖ್ಯ ಕೀ ಇವರ ಹತ್ತಿರ ಇರುತ್ತದೆ. ಬೆಳಗಿನ ಜಾವ ದೇವಸ್ಥಾನವನ್ನು ತೆಗೆಯುವುದು, ರಾತ್ರಿ ದೇವಸ್ಥಾನವನ್ನು ಮುಚ್ಚುವುದು ಇದೊಂದೇ ಕೆಲಸವಾಗಿರುತ್ತದೆ. ಈ ಜಿಆರ್ಗಳನ್ನು ಶ್ರೀ ರಾಮಾನುಜರ ವಾರಸುದಾರರು ಎಂದು ಕರೆಯುತ್ತಾರೆ. 11ನೇ ಶತಮಾನದಲ್ಲಿ ಸೇರಿದ ಈ ಪ್ರಮುಖ ಆಧ್ಯಾತ್ಮಿಕ ವಿಚಾರಗಳನ್ನು ತಿರುಮಲಾದಲ್ಲಿ ಇಂದಿಗೂ ಆಚರಿಸುತ್ತಾ ಬಂದಿದ್ದಾರೆ.